ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮತ್ತು ಖಾಲಿ ಆಗಿದೆ, ಏನು ಮಾಡ್ಲಿಕ್ಕೆ ಹೋಗೋದು, ಇಷ್ಟೇ ಇರೋದು. ಎಲ್ಲ ತಿಂದುಬಿಟ್ವಿ ಇವತ್ತು, ಅಮ್ಮ ಚೆನ್ನಾಗಿ ಮಾಡಿದ್ರು ಸೊ ಅದಕ್ಕೆ ಖಾಲಿ ಮಾಡಿಬಿಟ್ವಿ. ಉಂಟಲ್ಲ ನನ್ನ ಅಪ್ಪನಿಗಿಟ್ಟ ಪ್ರಸಾದ, ನನ್ನ ಅಪ್ಪ ತಿನ್ನಲೇ ಇಲ್ಲ. ಸೊ ನೀನೇನೋ ಹೋಗಿದ್ವಲ್ಲ ಫಂಕ್ಷನಲ್ಲಿ, ಸೊ ನಮಗೆ ಅಲ್ಲಿ ಕೊಟ್ಟಿರೋ ಪ್ರಸಾದ. ಆ್ಯಂಡ್ ಇದು ನಮ್ಮ ಮನೇಲಿ ಫುಲ್ ಇವಾಗ ಟೇಬಲೆಲ್ಲ ಮೆಸ್ಸಿ. ಫ್ರೆಂಡ್ಸ್, ಇದು ಲಕ್ಷ್ಮಣ ಫಲ, ನನ್ನ ಅತ್ತೆ ಕೊಟ್ಟು ಕಳಿಸಿತ್ತು. ಶೋ, ಮತ್ತು ಇದನ್ನು ಈಗ ನನ್ನ ಚಿಕ್ಕಪ್ಪನಿಗೆ ಕೊಡಬೇಕಿದ್ರೆ, ಅಲ್ಲಿ ಜಿಲೇಬಿ ಮತ್ತು ಪ್ರಸಾದ ಇದೆ. ನಿನ್ನೆ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲ, ಸೊ ಅಲ್ಲಿ ನನಗೆ ಅವ್ವ ತುಂಬಿಸಿ ಕೊಟ್ಟಿದ್ದು ನಮಗಲ್ಲ, ಸೊ ನನ್ನ ಚಿಕ್ಕನವ್ರಿಗೆ, ನನ್ನ ಚಿಕ್ಕಪ್ಪನವ್ರಿಗೆ. ನಮಗೆ ಬೇಡ ಅಂತ ನಾವು ಬಿಟ್ಟು ಬಂದ್ವಿ. ಸೊ ನಮ್ಮ ಅಕ್ಕ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಿದ್ದಾಳೆ. ಸೊ ಆ್ಯಂಡ್ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಷ್ಟೇ, ಬಂದಲು ಬಂದಲು ನಮ್ಮ ಅಕ್ಕ ಸುರಸುಂದರಿ, ಸುರಸುಂದರಿ. ಗುಜ್ರಿನ ಗುಜ್ರಿ ಅಂತಲೇ ಅನ್ಬೇಕಲ್ವೇ. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇದ್ರ ಹೆಸರು ಚೋಟು, ಇದ್ರ ಹೆಸರು ಟೋನಿ, ಆಮೇಲೆ ಅದೆರಡು ಮರಿಗಳು, ಅದರ ಹೆಸರು ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಜಗದಲ್ಲಿ ನೀರಿಲ್ಲ, ಇವಳು ನೀರು ವೇಸ್ಟ್ ಮಾಡ್ತಿದ್ದಾಳೆ. ನೀ ಆಗ್ಬೇಕಂತ ಸಾಯಿಸ್ತೀಯ ಅಂತ ಅಲ್ಲ ಯಶ್ನ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ. ಫ್ರೆಂಡ್ಸ್, ನಮ್ಮ ಅಕ್ಕ ಇಲ್ಲಿಗೆ ಬಂದಿದೆ, ಚಹಾ ಕುಡಿಯೋಕೆ ಬಂದಂಗೆ ಆಡ್ತಾವಳೆ, ಚಹಾ ಕುಡಿತಾ ಇದ್ದಾಳೆ. ಸೊ ಅವಳು ಕೂಡ ಬೇಕು ಅಂತೇಳಿ ಕುಡಿತಿದ್ದಾಳೆ. ನಮ್ಮನೆಗೆ ಹೋಗಿದ್ದಾನೆ ಸ್ಕೂಟಿ ನನ್ನ ಅಪ್ಪನ ಕೊಟ್ಟು ಬರೋದಕ್ಕೆ ಅಂತ. ಇನ್ನ ಬಂದಿಲ್ಲ, ಯಾಕಂದರೆ ಅಪ್ಪನೊಟ್ಟಿಗೆ ಬರುತ್ತವ, ಅಪ್ಪ ಹೊರಟು ಎಲ್ಲ ಬರುವಾಗ ಅವನಿಗೆ ಅಲ್ಲಿ ಹುಚ್ಚಿ ಹಿಡಿಬೋದು. ಫ್ರೆಂಡ್ಸ್, ನಾನು ಆಗಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಧ್ಯಾಹ್ನ ಮೂಡೇನೋ ಏನೋ ಸರಿ ಇರಲಿಲ್ಲ ಫುಲ್ಲು. ಸೊ ಈಗ ಸ್ನಾನ ಮಾಡಿಕೊಂಡು ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಪುತ್ತೂರು ಜಾತ್ರೆ ಸ್ಟಾರ್ಟ್ ಆಗಿದೆ. ಸೊ ಪುತ್ತೂರು ಜಾತ್ರೆಗೆ ಹೋಗ್ಲಿಕ್ಕಿದೆ ಇವತ್ತು. ನಾನು ಮತ್ತೆ ಅಪ್ಪ ಮಾತ್ರ ಹೋಗ್ತಿದ್ದೇವೆ ಅಂದ್ಕೊಳ್ತೀನಿ. ಅಕ್ಕ ಬರೋದಿಲ್ಲ ಅಂತ ಆಲ್ರೆಡಿ ಹೇಳಿದಾಳೆ, ಆ್ಯಂಡ್ ಅಮ್ಮ ಬರೋದಿಲ್ಲ, ಆಬ್ವಿಯಸ್ಲಿ ಅಮ್ಮ ಬರೋದಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಅಪ್ಪ ಹೋಗ್ತಿದ್ದೀವಿ. ಸೊ ಅದಕ್ಕೆ ನಾನು ತಲೆಗೆ ಸ್ನಾನ ಮಾಡಿದ್ದೀನಿ, ಆ್ಯಂಡ್ ಆಗೋದಿಂದ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಅಕ್ಕ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾಳೆ. ಸೊ ಅದಕ್ಕೆ ನಾನು ಹೋಗೋಣ ಅಂತೇಳಿ ಹೋಗ್ತಾ ಇರೋದು ಫ್ರೆಂಡ್ಸ್. ಅದು ಸ್ನಾನ ಆದಮೇಲೆ ಹೋಗ್ತಿದ್ದೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಮ್ಮ ಕಾಜಪ್ಪು ಏನು ಮಾಡಿದ್ದಾನೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ನಾವು ಕಾಜಪ್ಪನ ಹಿಡಿಯೋಕ್ಕೋಸ್ಕರನ ಬಿಟ್ಟದ್ದು ನಾನು, ಇದು ಊಟ ಆದಮೇಲೆ, ಸಂಜೆ ಊಟ ಆದಮೇಲೆ ಬಿಟ್ಟದು ಹೊರಗಡೆ ಹೋಗ್ಲಿ ಅಂತ. ಇವನು ನೋಡಿದರೆ ಸೀದಾ ಓಡಿದ್ದಾನೆ, ಅವನ್ನ ಮತ್ತೆ ಕರಿತಾ ಇದ್ದಾನೆ, ಕಿವಿ ಕೇಳ್ದಂಗೆ ಕಿವುಡನ್ ಥರ ಆಡ್ತಿದ್ದಾನೆ. ಸೊ ಅವನ್ನ ಹಿಡಿಯೋಕ್ಕೆ ತುಂಬ ಕಷ್ಟಪಟ್ವಿ. ಆಗಲೇ ನಾವು ಹೋದ್ವಲ್ಲ ಚಿಕ್ಕಪ್ಪನ ಮನೆ, ಸೊ ಆ ಚಿಕ್ಕಪ್ಪನ ಮನೆ ಗೇಟ್ ತನಕ ಓಡಿದ್ದೀನಿ ಫ್ರೆಂಡ್ಸ್ ನಾನು. ಅಷ್ಟು ಕೆಲಸ ಮಾಡಿದ್ದಾನೆ ಅವ್ನು, ನನಗೆ ಸಿಟ್ಟು ಬಂದು ಹೋಗಿತ್ತು. ಫ್ರೆಂಡ್ಸ್, ನಾನು ಇವಾಗಷ್ಟೇ ಆಚೆ ಮನೆಯಿಂದ ಬಂದಿದ್ದು. ನೋಡಿ, ನನ್ನ ಅಪ್ಪ ಬರುವಾಗ ಈ ಸ್ಟಿಕ್ ತಂದಿದ್ದಾರೆ, ಟೆಂಡರ್ ಕೋಕೋನಟ್ ಅಂತ ಬರ್ತವ್ರೆ. ಫ್ರೆಂಡ್ಸ್, ನಾವಿವಾಗ ಜಾತ್ರೆಗೆ ಹೊರಟಿದ್ದೇವೆ, ನಾನು ಮತ್ತು ಅಪ್ಪ ಮಾತ್ರ. ಯಾ, ದಟ್ಸ್ ಇಟ್ ಫ್ರೆಂಡ್ಸ್. ಟೆಂಪಲ್ಗೆ ರೀಚ್ ಆದ್ವಿ, ಬಟ್ ಇಲ್ಲಿಂದಲೇ ರಶ್ ಉಂಟು ಫುಲ್ಲು. ನೋಡಿ ಫ್ರೆಂಡ್ಸ್, ಜಾತ್ರೆ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ನಮ್ಮ ಪುತ್ತೂರು ಜಾತ್ರೆ ಎಲ್ಲ. ಆಚೆ ಹೋಗ್ಬೇಕಷ್ಟೇ ಫ್ರೆಂಡ್ಸ್, ಆಚೆ ಹೋದ್ಮೇಲೆ ಇನ್ನು ವಿಡಿಯೋ ತೆಗಿತೀನಿ ಆಯ್ತಾ ಫ್ರೆಂಡ್ಸ್.
ಫ್ರೆಂಡ್ಸ್. ಸೊ ದೇವ್ರನ್ನೆಲ್ಲ ನೋಡ್ಕೊಂಡು ನಾವೀಚೆ ಬಂದದ್ದು. ನಾ ಯಾಕೆ ಅಲ್ಲಿ ಡಿಮ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇದ್ರ ಹೋಯ್ ತಗೊಳ್ಳಿಕ್ಕೆ ಅಂತ ಈ ಅಂಗಡಿಗೆ ಬಂದಿದ್ದಾವೆ. ಎಲ್ಲ ಗೋಬಿ ಈಗ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್, ಎಲ್ಲ ವೈಟ್ ಆಗ್ತಾ ಬಂದಿದೆ. ಯಾಕಂದರೆ ಅದು ಫುಡ್ ಕಲರ್ ಯೂಸ್ ಮಾಡಿದ್ರೆ ಬ್ಯಾನ್ ಆಗಿ ಕುಂಟಲ್ಲ. ಆದರೂ ಇಲ್ಲಿ ಗೋಬಿ ಮಂಚೂರಿ ಇದೆ, ಬಟ್ ವೈಟ್ ಕಲರನ್ನು ತಿಂತಿದ್ದಾರೆ ಎಲ್ಲರೂ. ಬಟ್ ನಾವು ಆರ್ಡ್ರು ಕೊಟ್ಟಿದ್ದೇವೆ, ಈಗ ಬರ್ತದೆ, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಗೋಬಿ ಕಲರ್ ಫ್ರೆಂಡ್ಸ್, ಚರ್ಮಗುರಿ. ವಿ ಆರ್ ಫೈನಲಿ ಲೀವಿಂಗ್. ಹೊಟ್ಟೆ ಫುಲ್ ಆಗಿದೆ ಈಗ. ಅಷ್ಟೇನು ತಿನ್ನಲಿಲ್ಲ, ಆದರೂ ಹೊಟ್ಟೆ ಫುಲ್ ಆಗಿದೆ. ನಿನ್ನ ಮನೆಗೆ ಮಸಾಲೆ ಪೂರಿ ಪಾರ್ಸೆಲ್ ಅಷ್ಟೇ ಫ್ರೆಂಡ್ಸ್. ನಿನ್ನ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಎಂತ ಗೊತ್ತುಂಟ, ನಾನು ನನ್ನ ಫ್ರೆಂಡನ್ನು ಇವತ್ತು ಮೀಟ್ ಮಾಡಿದೆ, ಸೊ ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಿರೋದು. ಬಟ್ ನನ್ನ ಫೇಸ್ ಕಾಣ್ತಾ ಸಾನ್ವಿ ಅಂತ. ಸೊ ನಾನು 16th ವೀಡಿಯೋ ತೆಗಿತೀನಿ, ನೀವು ಆವಾಗ ಅವಳನ್ನ ನೋಡೇ ನೋಡ್ಬೋದು. ನಾನು ತೆಗೆದೇ ತೆಗಿತೀನಿ, ಅವಳು ತೆಗಿಬೇಡ ಅದು ಹೇಳಿದ್ರು. ದಟ್ಸ್ ಇಟ್ ಫ್ರೆಂಡ್ಸ್. ಫ್ರೆಂಡ್ಸ್ ನಮ್ಮ ಅಕ್ಕ ಮುಕ್ಕತ್ತವಳೆ ನೋಡಿ, ನನ್ನ ಅಕ್ಕ ಬರೋಕ್ಕಾಗಿಲ್ಲ, ಬಂದಿಲ್ಲ. ಯಾಕಂದ್ರೆ ಅವಳಿಗೆ ಉದಾಸೀನ, ಬಟ್ಟೆ ಒಗಿಬೇಕು, ಡ್ರೆಸ್ ಇಲ್ಲ, ಇದೇ ಪ್ರಾಬ್ಲಮ್. ಅನ್ಫಾರ್ಚುನೇಟ್ಲಿ ನನಗೆ ಇವತ್ತು ಮಧ್ಯಾಹ್ನ ನಂತರದಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಆ್ಯಂಡ್ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಇವತ್ತು ಸಂಜೆ ಊಟ ಮಾಡಿ ಎಲ್ಲ ಹೊರಟದು. ಹೇಳಿಗೆ ಅಂದರೆ ನನ್ನ ದೊಡ್ಡಮ್ಮನ ಮನೆಕ್ಕೂ ನಾಳೆ, ಇವತ್ತು ಕುಟ್ಟಿ ಪೂಜೆ ಇದೆ, ವಾಸ್ತು ಪೂಜೆ ಎಲ್ಲ ಇದೆ. ಸೊ ಹಾಗಾಗಿ ನಾನು ಈಗ ಹೊರಟಿದ್ದೀನಿ. ನಮ್ಮ ಅಕ್ಕನೂ ಇದ್ದಾಳೆ ನೋಡಿ, ಸೊ ಓಸ್ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ. ನಮ್ಮ ಅಕ್ಕ ಕಟ್ ಕಟ್ ಎಲ್ಲ ನಂದು ಮಾತ್ರ ಫ್ರೆಂಡ್ಸ್, ಕುಣಿಯೋದನ್ನೆಲ್ಲ ಹಾಕ್ಬಿಡ್ತಾಳೆ ಫ್ರೆಂಡ್ಸ್. ಈಗ ನಾವು ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್ ನಾವೀಗ ನಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಅಂತ ಬಂದಿದ್ದೇವೆ ನೋಡಿ. ಇಲ್ಲಿರೋರೊಬ್ರು ಏನೇನು ಚೆಕ್ ಇವ್ರು ಇವರು ತಿರ್ಗಾಯ್ಚೆ. ಹಲೋ ಗೈಸ್, ನಾವು ಕುಟ್ಟಿ ಪೂಜೆಯಲ್ಲಿದ್ದೇವೆ. ನಾವೀಗ ನಮ್ಮ ದೊಡ್ಡಮ್ಮನ ಮನೆಯಲ್ಲಿದ್ದೀವಿ. ಸೊ ಎಂತದು ಓಪನ್ ಬಾರ್ ಬಾಲ್ಕನಿಗೆ ಅದು ಹಾಕ್ಬೇಕಷ್ಟೇ ಅಥವಾ ಇಲ್ಲಿ ಬಾಲ್ಕನಿ ಇಲ್ಲಿ ಸ್ವಲ್ಪ ಊಟದ ವಿಡಿಯೋ ಎಲ್ಲ ತೆಗಿಲಿಕ್ಕೆ ನಾಚಿಗೆ ಆಯ್ತು. ಅದಕ್ಕೆ ನಾವು ಎಲ್ಲರಿಗೂ ಗೊತ್ತಿರೋರೇ ಇದ್ದದ್ದು, ಬಟ್ ಅದು ನಮಗೆ ಸರಿಯಾಗಿ ನನಗೆ ಗೊತ್ತಾದದ್ದು ಇವತ್ತಿಯ ನಾ ಕಾಣ್ತಿದ್ದಾನೆ. ನಾನೇ ತೋರಿಸ್ತೀನಿ ನಿಮ್ಗೆ
ಅಲ್ಲಿ ಅಕ್ಕ ಹೊರಗೆ ನೋಡ್ತಿದ್ವಿ ಗಣ್ ಪರದೆ ಫ್ರೆಂಡ್ಸ್, ನಾವು ಈಗ ಮನೆಗೆ ಎತ್ತಿದ್ವಿ. ಸೊ ಈ ವಿಡಿಯೋನ ನನಗೆ ಕಂಟಿನ್ಯೂ ಮಾಡಕ್ ಆಗಿಲ್ಲ, ಸರಿಯಾಗಿ ವಿಡಿಯೋ ತೆಗಿಯಕ್ಕಾಗಿಲ್ಲ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಟ್ಟ ಬಾಯ್, ಸೀ ಯು ನೆಕ್ಸ್ಟ್.